ಈಗ ಎರಡು ರಥಯಾತ್ರೆ ಎರಡು ಮಾಡಬೇಕು ಅನ್ಕೊಂಡಿದ್ದೀವಿ. ಒಂದು ಮಾದಾಯಿ ಅಪ್ಪರ್ ಕೃಷ್ಣ 371J ಮಾಡಬೇಕು ಅಂತ ಇದ್ದೀವಿ. ಮೂರು ವಿಷಯಗಳು ಅದು ಇನ್ನೂ ಫೈನಲ್ ಆಗಿಲ್ಲ. ಸೊ ಅದು ಮಾಡಬೇಕು ಅಂತ ಇದ್ದೀವಿ. ಒಂದು ಒಂದು ಟೀಮ್ ಮಾಡಿ ಅದು ಮಾಡಬೇಕು ಅಂತ ಒಂದು. ಎರಡನೇದು ಜಾಗ್ರತೆ, ಒಂದು ಸ್ಟೇಟ್ ಎಲೆಕ್ಷನ್ ಕಮಿಟಿ ಮಾಡಬೇಕು. ಮೂರನೇದು ಸ್ಕ್ರೀನಿಂಗ್ ಕಮಿಟಿ ಜಲ್ದಿ ಮಾಡಿ ಅಂತ ಚರ್ಚೆ ಮಾಡಿದ್ದೀವಿ. ಸೊ ಕ್ಯಾಂಡಿಡೇಟ್ಸು ನವಂಬರ್ ಎಂಡವರೆಗೆ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಸರ್, ಈಗ ಮೂರು ವಿಷಯಗಳು ನಿಂತಿರ, ಅವು ಪೂರ್ತಿ ನಾರ್ತ್ ಕರ್ನಾಟಕ, ಒಂದು ಕರ್ನಾಟಕವನ್ನು ಪ್ರತಿನಿಧಿಸ್ತವೆ ಅಂತ. ನಾರ್ತ್ ಕರ್ನಾಟಕ ಇಶ್ಯೂಗಳು, ಸೌತ್ ಕರ್ನಾಟಕಕ್ಕೆ ಏನಾದರೂ ಇಶ್ಯೂಗಳನ್ನು ಇಲ್ಲಿ ಮಾಡಿದೀವಲ್ಲಪ್ಪ. ಸೌತ್ ಕೇಂದ್ರದ ಕರ್ನಾಟಕದಲ್ಲೂ ಕೂಡ ಮೇಕೆದಾಟು ಮಾಡಿದ್ದೀವಿ. ಮಾದಾಯಿ ಈಗ ನೆನಗುದಿಗೆ ಬಿದ್ದಿದೆ, ನೋಟಿಫಿಕೇಶನ್ ಆಗಿದೆ, ಅದು ಇಂಪ್ಲಿಮೆಂಟ್ ಆಯ್ತಾ ಇಲ್ಲ. ಆಮೇಲೆ ಅಪ್ಪರ್ ಕೃಷ್ಣ ಮೂರನೇ ಸ್ಟೇಜ್ದು ನೋಟಿಫಿಕೇಶನ್ ಆಗಿಲ್ಲ. 371J ಹಾಳು ಮಾಡ್ತಾ ಇದ್ದಾರೆ, ಅವರು ವಿರೋಧ ಮಾಡಿದ್ರು, ನಾವು ಮಾಡಿದ್ದು ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಸೊ ಎಲ್ಲ ಇಶ್ಯೂಗಳು ಜೊತೆಗೆ ಎವ್ರಿ ಕಾನ್ಸ್ಟಿಟ್ಯೂಯನ್ಸಿ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಸ್ವರೂಪ ಹೇಗಿರುತ್ತೆ ಸರ್? ಇಲ್ಲ ಇಲ್ಲ, ಟ್ರ್ಯಾಕ್ಟರ್ನಲ್ಲಿ ಹೋಗ್ಬೇಕು ಅಂತ ಇದೆ. ಆಮೇಲೆ ಬೇರೆ ವೆಹಿಕಲ್ನಲ್ಲಿ ಹೋಗ್ಬೇಕು ಅಂತ ಇದೆ. ಪಾದಯಾತ್ರೆ ಅಲ್ಲ ಸರ್. ಇನ್ನೊಂದು ಟಿಕೆಟ್ ವಿಚಾರ ಹೇಳಿದ್ರಿ ನೀವು, ಟಿಕೆಟ್ ವಿಚಾರ ಆದಷ್ಟು ಬೇಗ ಟಿಕೆಟ್ ಅನ್ನ ಫೈನಲ್ ಮಾಡಬೇಕು ಅಂತ ಅಂದ್ರೆ ಎಷ್ಟು ಕ್ಷೇತ್ರಗಳಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಅಥವಾ ಯಾವಾಗ ಮೊದಲನೇ ಹಂತದಲ್ಲಿ ಬರಬೇಕು ಟಿಕೆಟ್ ಫೈನಲ್ ಮಾಡಬೇಕು ಅಂತ? ಎಲ್ಲನೂ ನವಂಬರ್ ಎಂಡವರೆಗೆ ಮಾಡಬೇಕು ಅಂತ ಯೋಚನೆ ಇದೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.